ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿಯೂ ಕೂಡ ಕೋವಿಡ್ ಲಸಿಕೆ ಚಿಕಿತ್ಸೆ ನೀಡಲಾಯಿತು. ಕೊರೋನಾ ಮಹಾಮಾರಿ ರೋಗವು ಸುಮಾರು 7-8 ತಿಂಗಳಿನಿಂದ ದೇಶವನ್ನೇ ಅಲ್ಲೂಲ ಕಲ್ಲೂಲ ಮಾಡಿ ಎಷ್ಟೋ ಜೀವಗಳನ್ನೇ ಬಲಿ ಪಡೆದು ತನ್ನ ಅಟ್ಟಹಾಸವನ್ನ ಮೆರೆದಿತ್ತು. ಅದಕ್ಕೆ ಬ್ರೇಕ್ ಹಾಕಿದ ಪ್ರಧಾನಮಂತ್ರಿ ಕೊನೆಗೂ ಕೊರೋನಾ ರೋಗದಿಂದ ಮುಕ್ತಿ ನೀಡಿದ್ದಾರೆ. ಕೊರೋನಾ ಸಮಯದಲ್ಲಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಸೇವೆ ಮಾಡಿದ ವೈದ್ಯರಿಗೆ ಹಾಗೂ ಸಿಬ್ಬಂದಿಗಳನ್ನ ದೇವರಿಗೆ ಹೋಲಿಸಿದ ಮಾಜಿ ಶಾಸಕ ಶ್ರೀಕಾಂತ್ ಕುಲಕರ್ಣಿ. ಈ ಸಂದರ್ಭದಲ್ಲಿ ಮಾಜಿ ಶಾಸಕರು ಶ್ರೀಕಾಂತ್ ಕುಲಕರ್ಣಿ, ತಾಲೂಕು ದಂಡಾಧಿಕಾರಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಜಮಖಂಡಿ ನಗರದ ಪ್ರಸಿದ್ಧ ವೈದ್ಯರಾದ ದಡ್ಡಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಬಸವರಾಜ್ ಬಿರಾದರ್, ಟಿಎಚ್ಒಜಿ ಎಸ್ ಗಲಗಲಿ, ಸರ್ಕಾರಿ ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿಗಳು ಕೃಷ್ಣ ಬನ್ನದ್ ಮುಂತಾದ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಭಾರತ ಸರ್ಕಾರ ವಿಶೇಷವಾಗಿ ಸರ್ಕಾರ ನರೇಂದ್ರ ಮೋದಿ ಅವರು ಔಷಧಿಯನ್ನು ಹುಡುಕಿ ಲಸಿಕೆಯನ್ನು ಸಂಶೋಧನೆ ಮಾಡಿ ಬಿಡುಗಡೆ ಮಾಡಿ ಇವತ್ತಿಡೀ ದೇಶ ತುಂಬ ಹೆಲ್ತ್ ಇಲಾಖೆಯ ಕಾರ್ಯಕರ್ತರಿಗೆ ವ್ಯಾಕ್ಸಿನೇಷನ್ ಮೂಲಕ ಕೊಡುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಶುರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ದೇಶದ ಜನರು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳಬೇಕಾಗ್ತದೆ. ಮತ್ತು ಜಮಖಂಡಿ ಮತ್ತು ಕರ್ನಾಟಕದಲ್ಲಿ ಕೂಡ ಸುಮಾರು 192 ಸೆಂಟ್ರ್ಗಳಿಗೆ ಪ್ರಾರಂಭ ಆಗಿದೆ. ಸಾರ್ವಜನಿಕರಿಗೆ ಉಪಯೋಗ ತಗೊಂಡು ತಮ್ಮ ಆರೋಗ್ಯವನ್ನು ಸರಿಪಡಿಸಿಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೀನಿ. ಅಂಕಿಅಂಶಗಳ ಪ್ರಕಾರ 2572 ಜನ ಬೆನಿಫಿಷರಿಗೆ ಆರೋಗ್ಯ ಇಲಾಖೆ ಸಿಬ್ಬಂದಿಗಳಿಗೆ ನಾವು ಕೊರೋನಾ ವ್ಯಾಕ್ಸಿನ್ ಒಂದು ಲಸಿಕಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ. ಅದಕ್ಕಾಗಿ 36 ಸೆಷನ್ಸ್ಗಳನ್ನು 36 ಅಂದರೆ 36 ದಿನಗಳ ಒಂದು ಸೆಷನ್ಸನ್ನು ನಾವು ಹಾಕ್ಕೊಂಡಿದ್ದೀವಿ. ಅದಕ್ಕಾಗಿ ಎಲ್ಲ ಸಿಬ್ಬಂದಿಗಳ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹಂತ ಹಂತವಾಗಿ ಮಾಡ್ತಾ ಇದ್ದೀವಿ. ಈಗ ಫಸ್ಟ್ ಹಂತದೊಳಗೆ ನಮ್ಮ ಆರೋಗ್ಯ ಇಲಾಖೆ ಕಾರ್ಯಕರ್ತರು ಮಾತ್ರ ಮಾಡ್ತೀವಿ. ನೆಕ್ಸ್ಟ್ ಫೇಸ್ 2 ಒಳಗಡೆ ರೆವಿನ್ಯೂ ಡಿಪಾರ್ಟ್ಮೆಂಟು, ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಮುನ್ಸಿಪಲ್ ಇವ್ರಿಗೆ ಅವ್ರಿಗೆ ಎಲ್ಲ ನಾವು ಬೋರ್ ಕಾರ್ಯಕರ್ತರು ಎಲ್ಲರಿಗೆ ಹಾಕುವಂಥ ವ್ಯವಸ್ಥೆ ಮಾಡಿದ್ದೀವಿ. ಆಮೇಲೆ ಜನರಲ್ ಪಾಪ್ಯುಲೇಷನ್ನ ಇದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ಫಸ್ಟ್ ಡೋಸ್ ಆದಮೇಲೆ 28 ದಿವಸಕ್ಕೆ ಸೆಕೆಂಡ್ ಡೋಸನ್ನು ಮಾತ್ರ ಕೊಡ್ತೀವಿ. ಅವಾಗ ಕೊಡೋ ಮುಂದೆ ಯಾವ ವ್ಯಾಕ್ಸಿನನ್ನು ಒಂದು ಕೊಟ್ಟಿರ್ತೀವಲ್ಲ ನಾವು, ಕೋವಿಶೀಲ್ಡ್ ಆ್ಯಂಡ್ ಕೋವ್ಯಾಕ್ಸಿನ್ ಎರಡಿದೆ, ಈಗ ನಾವು ಯಾವ್ದು ಕೊಡ್ತಾ ಇದ್ದಿಲ್ಲ ಅದನ್ನೇ ಮುಂದುವರಿಸ್ತೀವಿ. ಕೋವ್ಯಾಕ್ಸಿನನ್ನೇ ಮತ್ತೆ ಅದನ್ನೇ ಕೊಡಬೇಕು ಎರಡನೇ ಡೋಸ್ 28 ದಿವಸದ ಅಂತರದ ನಂತರ. ಸೊ ಅಲ್ಲಿ ಅವಶ್ಯ ಇಮ್ಯುನಿಟಿ ಇದಾಗಿ ನಾವು ಕೊರೋನಾದಿಂದ ಸಂಪೂರ್ಣ. ಬಂದಿನ್ ವಾಸ್ ನದಾ, ಎಸ್ 9 ಟಿವಿ, ಜಮಖಂಡಿ.